ಇವನೇ ಯಜಮಾನ, ಇವನೇ ದೊಡ್ಡಣ್ಣ. ಆದ್ರೆ ಅತ್ತಿಗೆ ಹೆಣ್ಣು ಮಗು ಹುಟ್ಟಿದ್ರೆ ನಾನೇ ಯಜಮಾನ ಆಗೋದು. ಇದನ್ನ ಯಾರ ಕೈಲೂ ತಡೆಯೋದಿಕ್ ಆಗಲ್ಲ. ಒಂದ್ ಸಾರಿ ಅಧಿಕಾರ ನನ್ನ ಕೈಗೆ ಬಂದ್ರೆ ಮುಗಿತು ಕತೆ. ಆ ರುದ್ರನ ದರಿದ್ರನಾಗ್ ಮಾಡ್ತೀನಿ. ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತು ಆ ದೇವ್ರ ಅಡ್ಡ ಬಂದ್ರು, ರುದ್ರಪ್ಪ ಇರೋ ನೀರ್ ಪಾಲಾಗೋದನ್ನ ಯಾರು ತಡೆಯಕ್ಕಾಗಲ್ಲ. ನಾನಂತೂ ಹೋಗ್ತಾ ಇದ್ದೀನಿ. ಯಾರು ಬರ್ತಿರೋ ಬನ್ನಿ. ಪ್ರವಾಹ ಅವ್ರ ಕಡೆ ನುಗ್ಗುತ್ತೆ, ಹೊಚ್ಕೊಂಡು ಹೋಗ್ತಾರೆ. ಯಾರು ಅಡ್ಡ ಬಂದ್ರೆ ಅವರು ಬದುಕುಳಿಯೋದಿಲ್ಲ. ಅದಕ್ಕೆ ಹೊಟ್ಟೆಲಿ ಬೆಳೀತಿರೋದು ಸಿಂಹವಂಶದ ವಾರಸ್ತಾರ ಅಂತ ಅನ್ಕೋಬೇಡಿ. ನಾನೇ ಮುಂದೆ ಯಜಮಾನ ಆಗೋದು. ಆಮೇಲೆ ಆಳೋದು ಏನು ಅಂತ ತೋರಿಸ್ತಾನೆ ಈ ಆದಿತ್ಯ ಸಿಂಹ. ಕಿವಿ ಕೊಟ್ಟು ಸರಿಯಾಗಿ ಕೇಳಿಸ್ಕೊಳ್ಳಿ. ಚಿತೆ ಊರಿ ಬೇಕು, ತುಂಬಾನೇ ಹೊರಗಾದ್ರೂ ಸರಿ, ಒಳನಾದ್ರೂ ಸರಿ. ಬನ್ನೋ. ಬೇಡ್ರೋ ಬೇಡ್ರೋ, ಹೋಗ್ಬೇಡ್ರೋ, ನನ್ನ ಮಾತು ಕೇಳ್ರೋ, ಹೋಗ್ಬೇಡ್ರೋ. ನೀವ್ ಹೋಗ್ಬಿಡಿ, ನೀವಿಲ್ಲೇ ಇರಿ. ನಾನು ಹೋಗ್ಲೇಬೇಕು ಭವಾನಿ, ನಾನು ಹೋಗಿ ಎಲ್ಲ ಸರಿ ಮಾಡಿ ವಾಪಸ್ ಬರ್ತೀನಿ. ನಿನಗೋಸ್ಕರ ಬಂದೇ ಬರ್ತೀನಿ. ನಾನೀಗ ಆದಿತ್ಯನ ತಡಿದೇ ಹೋದ್ರೆ ತೊಂದರೆ ಆಗತ್ತೆ. ನಾನು ಹೋಗ್ಲೇಬೇಕು. ನನಗೋಸ್ಕರ ಕಾಯ್ತಾ ಇರು, ಹುಷಾರು, ನಾನು ಬಂದೇ ಬರ್ತೀನಿ. ಆದಿತ್ಯ ನಿಂತ್ಕೊಳ, ಆದಿತ್ಯ ನಿಂತ್ಕೊಳ, ಆದಿತ್ಯ. ಏನೋ ಆಗ್ಬಾರದಾಗತ್ತೆ ಅಂತ ಅನ್ಸ್ತಾ ಇದೆ.
ಅಬ್ಬೆ ಅಬ್ಬೆ ಬಾಗಿಲ್ ತೆಗೀರಿ ಅಬ್ಬೆ. ತೆಗಿಬೇಡಿ ತೆಗಿಬೇಡಿ ಬಾಗಿಲ್. ನೀವು ಇವತ್ ಮಾಡೋ ಕೆಲ್ಸಕ್ಕೆ ಪಶ್ಚಾತ್ತಾಪ ಪಡ್ಕೋತೀರ. ಇದೇನೆ ಅಣ್ಸುಟ್ ಬೆಕ್ತಾರ ಈ ತರ ಓಡ್ತಾ ಇದ್ಯಾ ಅಂತದೇನೆ ನೋಡ್ದೆ? ಅದು ಅವರು ಯಾರೇ ಅದು ಅವರು ಯಾರವರು? ಆದಿ, ಏನು ನೀನೊಬ್ನೇ ಬರ್ತಾ ಇದೀಯಾ ಧರ್ಮ ಎಲ್ಲಿ? ಮತ್ತೆಲ್ಲಿ ಹಾಳಾಗೋದ ಅವನು? ಅಲ್ಲೇನಾದ್ರೂ ಜಗಳ ಇದೇನೋ? ನಿನಗೇನು ಆಗ್ಲಿಲ್ಲ ತಾನೆ? ಇಬ್ರು ಹೀಗೆ ನಿಂತಿದ್ದೀರ? ಧರ್ಮ ಎಲ್ಲೋ ಮಾತಾಡು ಅಣ್ಣ. ಹೊರಗಿದ್ದಾನೆ. ಹೊರಗ? ಯಾಕೆ? ಅವನನ್ನ ಒಳಗ್ ತಗೊಂಬರೋದಿಕ್ಕೆ ಧೈರ್ಯ ಬರ್ಲಿಲ್ಲ.
ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೋದ್ರ ಈಶ್ವರ. ನಿಮ್ಮ ನೆಲದಲ್ಲೇ ಅವ್ರನ್ನ ನಿಮ್ಮವರೇ ಬಲಿ ತಗೊಂಡ್ರು. ಈಗ ನನಗೆ ರುದ್ರನ ಮೇಲೆ ಯಾವ ಪ್ರೀತಿನೂ ಇಲ್ಲ. ಆದರೆ ನನ್ನ ಗಂಡ ಕೊನೆಯವರೆಗೂ ಶಾಂತಿಗೋಸ್ಕರ ಒದ್ದಾಡ್ತಿದ್ರು. ಈಗ ನಿಮ್ಮ ಕೈಯಲ್ಲಿ ನನ್ನ ಗಂಡನ ರಕ್ತದ ಕಲೆಗಳಿದೆ, ನೋಡ್ಕೊಳ್ಳಿ. ತೀರ್ಸೋಕೆ ಆಗದೇ ಇರೋಷ್ಟು ಋಣ ನಿಮ್ಮ ಮೇಲೆ ಇದೆ. ಸಾಧ್ಯವಾದರೆ ಆ ಋಣ ತೀರಿಸಿ. ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಇವಾಗ ನೀವಿಲ್ಲಿಂದ ಹೋದ್ರೆ ಒಳ್ಳೇದು. ವಾಪಸ್ ಬರ್ತಾರಲ್ವಾ ಅಪ್ಪ? ಹೇಳಮ್ಮ.
ತಡ್ಕೋ ಬನ್ನಿ. ಆಯ್ತು ಮಗಳೇ, ಇನ್ನೊಂದು 5 ನಿಮಿಷ ಆಗೋಯ್ತು. ಈ ಚೂರು ಬಟ್ಟೆನ ಅಲ್ಲಲ್ಲಿ ಕಚ್ಚಮ್ಮ, ನೋವು ತಡ್ಕೋಬೋದು. ಬೇಡ, ನಂಗೆ ಯಾವ ಬಟ್ಟೆನೂ ಬೇಡ. ನಾನು ಎಲ್ಲ ನೋವನ್ನು ತಡ್ಕೋತೀನಿ. ನಾನು ಗಂಡನ ಆಸೆನ ಈಡೇರಿಸ್ಬೇಕು. ಈ ಸಿಂಹ ವಂಶದ ವಾರಸದಾರನೇ ಹೆರಬೇಕು. ಸಿಂಹ ವಂಶದ ವಾರಸದಾರನ್ನೇ ಹೆರ್ತೀನಿ. ಇದನ್ ಯಾಕೆ ತಂದೆ? ಅದು ಅಬ್ಬೆ, ಗಂಡ ಹುಟ್ಟಿದ ಹಾಗೆ ಕರಳು ಬಳ್ಳಿಗೆ ಕೆಂಪು ದಾರ ಕಟ್ಟಬೇಕು, ಅದೇ ನಮ್ ರಿವಾಜು ಅಂತ ನಿಮ್ಗೆ ಗೊತ್ತಿಲ್ಲ? ಹೋಗು, ಹೋಗಿ ಕೆಂಪ್ ದಾರ ತಗೊಂಬಾ. ಹೇಳದಷ್ಟು ಮಾಡು, ಹೋಗಿ ಕೆಂಪ್ ದಾರ ತಗೊಂಬಾ. ಮರದಪಟ್ಟಿಗೆ ಇದೆಯಲ್ಲ, ಅದರಲ್ಲಿ ಅವ್ರ ತಾತನ ಹಳೆ ಅಂಗಿಲಿ ಒಂದ್ ಅಂಗಿ ಹೊಲಿಸಿಟ್ಟಿದ್ದೀನಿ. ಹೋಗು, ಹೋಗಿ ಅದನ್ನ ತಗೊಂಬ. ಇನ್ನೇನ್ ಆಗೋಗುತ್ತೆ? ಮಕ್ಕಳ ಬಟ್ಟೆ ಯಾಕೆ ತಗೊಂಬಂದೆ? ಯಾವ್ದಕ್ಕೂ ಇರ್ಲಿ ಅಬ್ಬೆ, ಏನಾದ್ರೂ ಹೆಣ್ಮಗು ಹುಟ್ಟಿದ್ರೆ ಹೇಗಿದ್ರು ಅಕ್ಕಂಗೆ ಎರಡು ಹೆಣ್ಣೆ ಅಲ್ವಾ? ಮುಚ್ಚಬಾಯ್! ಈ ಮನೆಯಲ್ಲಿ ಯಾರು ಆ ಶಬ್ದನ ಹೇಳೋ ಆಗಿಲ್ಲ. ಅಪ್ಪದ ನನ್ ಕಿವಿಗೆ ಬೀಳೋ ಹಾಗಿಲ್ಲ, ಗೊತ್ತಲ್ಲ? ಬಾನಿ ಗಂಡು ಮಗುಗೆ ಜನ್ಮ ಕೊಡದೆ ಹೋದ್ರೆ ಬೇರೆ ಬಟ್ಟೆಗೆ ಅಗತ್ಯನೇ ಬೀಳೋದಿಲ್ಲ. ಮೂರನೇ ಹೆಣ್ಣು ಮಗುಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಒಂದು ವೇಳೆ ಅವಳಿಗೆ ಹೆಣ್ಣು ಹುಟ್ಟಿದ್ರೆ ಇದ್ರು ಒಂದೇ, ಸತ್ರು ಒಂದೇ. ನನಗೆ ಬೇಕಾಗಿರೋದು ಗಂಡು ಮಗು, ಸಿಂಹ ವಂಶದ ವಾರಸದಾರ. ಶಶಿ, ಶಶಿ ಬಾಪಾ ಇಲ್ಲಿ. ನನ್ನ ಕೋಣೆ ಬಾಗಿಲ ಹಿಂದ್ಗಡೆ ಜೋಡಿ ನಳಿಗೆ ಕೋವಿ ಒಂದಿದೆ, ಬೇಗ ಹೋಗಿ ತಗೊಂಬ. ಓಡು ಓಡು ಓಡು. ಇದು ಧರ್ಮಸಿಂಹನ ಅಪ್ಪನ ಕೋವಿ, ನಮ್ಮ ವಂಶದ ಆಸ್ತಿ. ಸೂಲ್ಗಿತ್ತಿ ಮಗು ಹುಟ್ಟಿದ ಸುದ್ದಿನ ಮೊದಲು ಧರ್ಮನ್ ಕಿವಿಲ್ ಹೇಳಬೇಕಾಗಿತ್ತು. ಆದ್ರೆ ಈಗ ಧರ್ಮ ಇಲ್ಲ, ಆ ಜವಾಬ್ದಾರಿ ನಿನ್ ಮೇಲಿದೆ. ಸೂಲ್ಗಿತ್ತಿ ನಿನ್ ಕಿವಿಲಿ ಸುದ್ದಿ ಹೇಳಿದ ಮರುಕ್ಷಣ ಇದನ್ನ ತಗೊಂಡೋಗಿ ಹೊರಗಡೆ ಎರಡು ಗುಂಡು ಹಾರಿಸ್ಬೇಕು.
ಏ ಮೂರ್ತಿ ಯಜಮಾನ್ರೆ, ಧರ್ಮಸಿಂಹನಿಗೆ ಮಗ ಹುಟ್ಟಿದಾನೆ, ಸಿಂಹ ವಂಶದ ವಾರಸ್ದಾರ ಹುಟ್ಟಿದಾನೆ ಅಂತ ಇಡೀ ಹಳ್ಳಿ ಹಳ್ಳಿಗೆ ಸುದ್ದಿ ಸಾರ್ಬೇಕು. ಅದೇ ಅದೇ ನಮ್ಮ ವಂಶದ ಸಂಪ್ರದಾಯ. ಅಂಗಳದಲ್ಲಿ ಒಂದು ಕೊಳಗ ನೀರಿಡ. ಸರಿ ಯಜಮಾನ್ರೆ. ಮುದ್ದು ಕೃಷ್ಣ ಬಂದಿದ್ದು ನಿನ್ ಮಗ ನಿಂತರನೆ ಇದ್ದಾನೆ. ಈಗ ಈ ಅಜ್ಜಿ ಮುದ್ದು ಮೊಮ್ಮಗನ್ಗೆ ಬಾಯಿ ಸಿಹಿ ಮಾಡ್ಲ. ಮಂಜರಿ ಕೊಟ್ಟು ಉಂಗುರ. ಏನದು? ಬಂಗಾರದ ಬಳೆಗಳು ನಿನ್ನ ಹತ್ರ ಹೇಗ್ ಬಂತು? ಬಾನಿ ಕೊಟ್ಟಿದ್ದು ಅಬ್ಬೆ. ಒಳ್ಳೆ ಕೆಲಸ ಮಾಡಿದೆ ಬಾನಿ, ಬಂಗಾರದಂತ ವಾರಸ್ತಾರ ಅನ್ಕೊಟ್ಟಿದೀಯ. ಇನ್ನು ಈ ಬಂಗಾರದ ಬಳೆ ಎಲ್ಲ ಯಾವ ಲೆಕ್ಕ? ನಿನ್ನ ಬಂಗಾರದ ಸುಪ್ಪತ್ತಿಗೆ ಮೇಲೆ ಕೂರಿಸ್ತೀನಿ. ನಮ್ಗೀಗ ಒಳ್ಳೆ ಕಾಲ ಬಂದಿದೆ. ಅಬ್ಬೆ, ಮಗುನ ಈಗಲೇ ಹೊರಗಡೆ ತಗೊಂಡೋಗ್ಬಾರ್ದಲ್ವಾ? ನನಗೆಲ್ಲ ಗೊತ್ತಿದೆ, ನನಗೇನು ಹೇಳಕ್ ಬರಬೇಡ. ಮಗುನ ಮೇಲ್ ಕರ್ಕೊಂಡು ಹೋಗೋದು ಅಷ್ಟು ಸರಿ ಇಲ್ಲ. ತುಂಬಾ ಅತಿ ಆಡ್ಬೇಡ್ವೆ. ನನಗ್ ಗೊತ್ತು ಇವನು ನನ್ನ ಮೊಮ್ಮಗ, ಇವನು ಎಲ್ಲಿ ಕರ್ಕೊಂಡು ಹೋಗ್ಬೇಕು ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತಿದೆ. ನಿಂತ್ಕೋ. ನಿಂಗೇನೆ ಪೂಜೆ ಮಾಡು ಅಂದವರು? ಅದು ಮುಹೂರ್ತ ಆಗೋಗ್ತಿದೆ ಅಲ್ಲ ಅಂತ. ಅದಕ್ಕೆ
ಈ ಸಲ ಫಸಲು ತುಂಬಾ ಕಮ್ಮಿ ಬಂತಲ್ವಾ, ತುಂಬಾ ಅಲಂಕಾರ ಮಾಡ್ತಾ ಕೂತ್ರೆ ತಡ ಆಗತ್ತೆ ಅಂತ ಹೇಳಿ ಬೇಗ ಪೂಜೆ ಮುಗಿಸೋಣ ಅಂತ. ಏ ದಡ್ಡಿ, ನಿನ್ನಂತವ್ರು ಪೂಜೆ ಮಾಡಿದ್ರೆ ಇನ್ನೇನೇ ಆಗುತ್ತೆ? ಈ ಪೂಜೆನ ಗಂಡ ಹೆತ್ತವ್ರು ಮಾಡ್ಬೇಕು, ನಿನ್ನಂತ ಹೆಣ್ಣೆತ್ತವ್ರಲ್ಲ. ಹಾಗ ನೋಡೋದಾದ್ರೆ ಈ ಪೂಜೆನ ನಾನೇ ಮಾಡ್ಬೇಕು. ಯಾಕೆ ಹೇಳು? ಮೂರ್ ಗಂಡ ಹೆತ್ತವಳು ನಾನು. ಸರಿ, ಮೂರ್ ಎತ್ತಿದೀನಿ ಅಂತ ಜಂಬ ಅವಳಿಗೆ. ಜಂಬ ಇಲ್ಲ, ನಮ್ಮುಂದೆ ಅಷ್ಟೇ. ಅವ್ರ ಗಂಡ ಅವಳನ್ನ ಚಪ್ರಿ ಬಿಡೋ ಜಾಗದಲ್ಲಿ ಬಿಟ್ಟಿದ್ದಾನೆ, ಇಲ್ಲಿ ಬಂದು ಮೆರಿತಾಳೆ. ನೋಡಿದ್ರ ಹೆಂಗಸರು ಮಾತು ಅಂದ್ರೆ ಹೀಗೆ, ತಲೆ ಇರಲ್ಲ, ಬುಡ ಇರಲ್ಲ, ಬಾಯಿಗೆ ಬಂದಾಗ